ತರಕಾರಿ ಅಂಗಡಿಗೆ ಹೋಗಿ ಇವತ್ತು ತರಕಾರಿ ತರೋದೆ ಸಿಕ್ಕಾಪಟ್ಟೆ ದೊಡ್ಡ ತಲೆನೋವು. ಯಾಕಂದ್ರೆ ತರಕಾರಿ ಬೆಲೆ ಗಗನಕ್ಕೇರಿದೆ. ಅದರಲ್ಲಿ ಒಂದು ದೊಡ್ಡ ಹೂಕೋಸನ್ನ ಹಿಡ್ಕೊಂಡು ಮನೆಗೆ ಬಂದ್ರೆ ಹೂಕೋಸಿನ ಜೊತೆ ಹಾವು ಕೂಡ ಬಂದ್ಬಿಟ್ಟಿದೆ. ತರಕಾರಿ ತರಕ್ಕೆ ಹೋದವ್ರಿಗೆ ಮನೆಯಲ್ಲಿ ಬಂದು ಹೂಕೋಸನ್ನ ತೆಗೆದು ನೋಡಿದಾಗ ಅದರಲ್ಲೊಂದು ಹಾವಿನ ಮರಿ ಸೇರ್ಕೊಂಡಿರೋದು ಕಂಡು ಬಂತು. ಈ ತರ ಬಹಳಷ್ಟು ಬಾರಿ ದೊಡ್ಡ ದೊಡ್ಡ ತರಕಾರಿಗಳ ನಡುವೆ ಹಾವುಗಳು ಸೇರ್ಕೊಂಡಿರೋ ಸಾಧ್ಯತೆ ಕೂಡ ಇರುತ್ತೆ. ಈ ರೀತಿ ತರಕಾರಿ ತಂದಾಗ ನಾವೇನಾದರೂ ಮೈ ಮರೆತ್ರೆ ಆ ಹಾವುಗಳು ತರಕಾರಿಯಿಂದ ಹೊರಗೆ ಬಂದು ಮನೆಯ ಬೇರೆ ಬೇರೆ ಭಾಗದಲ್ಲಿ ಸೇರ್ಕೊಂಡು ನಮ್ಮನ್ನೇ ಕಚ್ಚುವಂತ ಸಾಧ್ಯತೆ ಕೂಡ ಇರುತ್ತೆ. ಸದ್ಯ ತರಕಾರಿಯನ್ನು ತಂದು ಅದರೊಳಗಡೆ ಇರುವ ಹೂಕೋಸಿನ ಒಳಗೆ ಹಾವು ಸೇರ್ಕೊಂಡಿದ್ದನ್ನ ಗುರುತಿಸಿ ಅದನ್ನ ಹೊರಗೆ ತೆಗೆದಿರುವಂತಹ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ನೀವು ಕೂಡ ಅಷ್ಟೇ, ತರಕಾರಿ ತರುವಾಗ ಜಾಗೃತರಾಗಿರಿ. ದೊಡ್ಡ ದೊಡ್ಡ ತರಕಾರಿಗಳ ಒಳಗೆ ಎಲೆಕೋಸ ಆಗಲಿ ಹೂಕೋಸ್ನಂತ ತರಕಾರಿಗಳ ಒಳಗೆ ಸಣ್ಣ ಸಣ್ಣ ಹಾವಿನ ಮರಿಗಳು ಸೇರ್ಕೊಂಡಿದ್ರೆ ಗೊತ್ತೇ ಆಗೋದಿಲ್ಲ. ಅದರಲ್ಲೂ ಹೂಕೋಸ್ನಂತ ತರಕಾರಿಯಲ್ಲಿ ಹಾವು ಸೇರ್ಕೊಂಡಿದ್ರೆ ಅದರ ಒಳಭಾಗದಲ್ಲಿ ಗೊತ್ತೇ ಆಗೋದಿಲ್ಲ. ತುಂಬಾ ಹುಷಾರಾಗಿ ಎಚ್ಚರಿಕೆಯಿಂದ ತರಕಾರಿನ ಬಳಕೆ ಮಾಡಬೇಕು. ಇವಾಗ ಒಂದು ಬೆಲೆ ಹೆಚ್ಚಾಗಿರೋ ಕಾರಣಕ್ಕೆ ತುಂಬಾ ಎಚ್ಚರಿಕೆಯಿಂದ ತರಕಾರಿನ ಬಳಕೆ ಮಾಡಬೇಕು. ಇನ್ನೊಂದು, ತರಕಾರಿ ಒಳಗೆ ಈ ರೀತಿ ಹಾವುಗಳು ಇರಬಹುದು. ಸೋ ಎಚ್ಚರಿಕೆಯಿಂದ ತರಕಾರಿಯನ್ನು ಬಳಕೆ ಮಾಡಿ.